नमस्कार कंप्लीट न्यूज के स्वागत नानु चैत्रराज चामराजनगर दल्ली बीरुगाळी सहित भारी मळेयागिदे 20 एकरेगू हेच्चु प्रदेशदल्लिद्दंतह कब्बु हानियागिदे 10 एकरेगू हेच्चु भूमियल्लिद्दंतह बाळे हानियागिरुवंतद्दु ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ಇದರಿಂದ 20 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿದ್ದಂತಹ ಕಬ್ಬು ಬೆಳೆ ಹಾನಿಯಾಗಿದೆ 10 ಎಕರೆಗೂ ಹೆಚ್ಚು ಭೂಮಿಯಲ್ಲಿದ್ದಂತಹ ಬಾಳೆ ಹಾನಿಯಾಗಿದೆ ಮಾಲಿಗೆಯೂರು ಮುಕ್ಕಡಹಳ್ಳಿ ಹೀರೆಬೇಕೂರು ಸುತ್ತ ಭಾರಿ ಮಳೆಯಾಗಿದೆ ಗಾಳಿ ಸಹಿತ ಮಳೆಗೆ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎಂದು ರೈತರು ತಮ್ಮ ಆಕ್ರಂದ ತೋರಿಸಿದ್ದಾರೆ ಇನ್ನು ಸೂಕ್ತ ಪರಿಹಾರ ನೀಡಲು ರೈತರು ಕೂಡ ಆಗ್ರಹಿಸಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಇದೀಗ ರೈತರ ಪರಿಸ್ಥಿತಿ ಇವಾಗ ಮಲಗಿಯೂರು ಮುಕ್ಕಡಹಳ್ಳಿ ಹೀರೆಬೇಗೂರು ಸುತ್ತ ಭಾರಿ ಮಳೆಯಾಗಿದೆ ಗಾಳಿ ಸಹಿತ ಮಳೆಗೆ ರೈತರಿಗೆ ಲಕ್ಷಾಂತರ ರೂಪಾಯಿ ಇದರಿಂದ ನಷ್ಟವಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚಾಮರಾಜನಗರದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ 20 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆದಂತಾ ಕಬ್ಬು ಬೆಳೆ ಹಾನಿಯಾಗಿದೆ 10 ಎಕರೆಗೂ ಹೆಚ್ಚು ಭೂಮಿಯಲ್ಲಿದ್ದಂತಾ ಬಾಳೆ ಹಾನಿಯಾಗಿದೆ ಸ್ವತಃ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರೈತ ನಂಜಪ್ಪ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ತೆ ಸರ್ ನಮಸ್ಕಾರ ಮೇಡಂ ನಂಜಪ್ಪ ಅವರೇ ಈಗ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಈಗ ಏನೆಲ್ಲ ಬೆಳೆಗಳು ಇದರಿಂದ ಹಾನಿಯಾಗಿದೆ ನಮ್ಮಲ್ಲಿ ಮೇಡಂ ಕಬ್ಬು ಬಾಳೆ ಆಗ್ತಾರೆ ಮೇಡಂ ನಮ್ಮಲ್ಲಿ ಸುಮಾರು 18 ರಿಂದ 20 ಎಕರೆ ಕಬ್ಬು ತುಂಬಾ ಹಾನಿಯಾಗಿದೆ ಮೇಡಂ ಮತ್ತೆ ಸುಮಾರು ಅಂದಾಜು ಒಂದು 10 ಎಕರೆ ಬಾಳೆ ತುಂಬಾ ಹಾನಿಯಾಗಿದೆ ಮೇಡಂ ಇದರಿಂದ ತುಂಬಾ ನಷ್ಟ ಆಗಿದೆ ಮೇಡಂ ನಮ್ಮ ರೈತರಿಗೆ ಇದು ಎಷ್ಟು ಗಂಟೆಗಳ ಕಾಲ ಮಳೆ ಆಗಿದೆ ಸರ್ ಅಲ್ಲಿ ಸುಮಾರು 5 ವರೆ ಸ್ಟಾರ್ಟ್ ಆಗಿ ಮೇಡಂ 6:30 ತನಕ 1 ಅವರ್ ತುಂಬಾ ಬಿರುಗಾಳಿ ಸಮೇತ ದೊಡ್ಡ ಗಾತ್ರದ ಮಳೆ ಬಿತ್ತು ಮೇಡಂ ಆಮೇಲಿಂದ ಜೊತೆನಲ್ಲಿ ಒಂದು ವಿದ್ಯುತ್ ಕಂಬ ಬಿದ್ದು ಮರ ಬಿದ್ದು ವಿದ್ಯುತ್ ಕಂಬ ಎಲ್ಲ ಬಿದ್ದು ಕೆಳಗಡೆ ತುಂಬಾ ಇವತ್ತು ಫುಲ್ ಡೇ ಕರೆಂಟೇ ಸಂಪರ್ಕ ಇಲ್ಲ ಮೇಡಂ ನಮ್ಮಲ್ಲಿ ವಿದ್ಯುತ್ತನೇ ಇಲ್ಲ ಮೇಡಂ ಇವಾಗ ಆಲ್ರೆಡಿ ಇನ್ನು ಎಷ್ಟು ಎಕರೆ ಇವಾಗ ಭೂಮಿ ಹಾಳಾಗಿರೋದು ಇನ್ನು ಎಷ್ಟು ರೈತರು ಇದೀಗ ಕಂಗಾಲಾಗಿದ್ದಾರೆ ಇದರಿಂದ ಮೇಡಂ ಇವತ್ತು ಸಾಯಂಕಾಲ 6:30 ಆದ್ರಿಂದ ಸದ್ಯನ ಹೆಚ್ಚು ಗೊತ್ತಾಯ್ತೇ ಇಲ್ಲ ಮೇಡಂ ನಮ್ಗೆ ನಮ್ ಸ್ನೇಹಿತರು ಎಲ್ಲ ಫೋನ್ ಮಾಡಿ ನಾವು ಎರಡು ಜಾಗ ನೋಡಿದಾಗ ಎರಡು ಜಮೀನುಗಳು ನೋಡಿದಾಗ ಒಂದು 20 ಎಕರೆ ಅಂದಾಜಾಯ್ತು ಮೇಡಂ ನಾಳೆ ಅದು ಪರ್ಟಿಕ್ಯುಲರ್ ಆಗಿ ಇಷ್ಟು ಎಕರೆ ಅಂತ ಗೊತ್ತಾಗುತ್ತೆ ಮೇಡಂ ಅದು ನಾಳೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಳೆ ಆಗೋದು ಕಮ್ಮಿ ಆದ್ರೆ ಈಗ ಬೇಸಿಗೆ ಕಾಲದಲ್ಲಿ ಈ ರೀತಿಯಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿರೋದು ಯಾರು ಕೂಡ ಊಹೆ ಮಾಡಿರಲಿಲ್ಲ ಅನ್ಸುತ್ತೆ ಇಲ್ಲ ಮೇಡಂ ನಮ್ಮ ಚಾಮರಾಜನಗರ ಡಿಸ್ಟ್ರಿಕ್ಟ್ ಯಾವಾಗಲೂ ಈ ಪೂರ್ವ ಮುಂಗಾರು ಅಂತ ಈ ಟೈಮ್ಲೇ ತುಂಬಾ ಮಳೆ ಆಗೋ ಸಾಧ್ಯತೆ ಉಂಟು ಮೇಡಂ ನಮ್ಮಲ್ಲಿ ಅಂದ್ರೆ ಸರ್ ಈಗ ಏನಾದ್ರೂ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೋದಾಗಿತ್ತು ಅಲ್ವಾ ಇವಾಗ ಮಳೆ ಬರುತ್ತೆ ಅಂತ ಮುಂಚೆನೆ ಗೊತ್ತಿದ್ರಿಂದ ಏನಾದ್ರೂ ಬೇರೆ ಏನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡಬಹುದಿತ್ತ ಅಂತ ಯಾವ ತರ ಏನ್ ಮಳೆ ಸಡನ್ ಆಗಿ ಬಂತು ಮೇಡಂ ಅಂತ ಏನ ಗೊತ್ತಾಗಲಿಲ್ಲ ಮಳೆ ಬರುತ್ತಾ ಅಂತ ಮುನ್ನೆಚ್ಚರಿಕೆ ಆಗಿ ಪ್ರಕೃತಿಗ ಯಾರು ಏನು ಮುನ್ನೆಚ್ಚರಿಕೆ ಆತರ ಕೊಡಕ್ ತಗೊಳಕ್ ಆಯ್ತಾ ಇಲ್ಲ ಮೇಡಂ ಯಾವ ತರ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ರೈತರುಗಳಿಗೆ ಯಾರಾದ್ರೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದಾರಾ ಯಾರಾದ್ರೂ ಸಚಿವರು ಅವರ ಬಗ್ಗೆ ಏನ ಅವರತ್ರ ಏನಾದ್ರೂ ಮನವಿಯನ್ನ ಮಾಡ್ಕೊಂಡಿದಾರಾ ಹೇಗೆ ಇಲ್ಲ ಮೇಡಂ ನಾವೇ ಯಾರು ಕಾಂಟೆ ಸಾಯಂಕಾಲ ಆಯ್ತು ಇವತ್ತು ಭಾನುವಾರ ಆದ್ರಿಂದ ಯಾವುದೇ ತರದ ಅಧಿಕಾರಿಗಳು ಯಾರನ್ನು ಭೇಟಿ ಮಾಡಿಲ್ಲ ಮೇಡಂ ಸಂಪರ್ಕ ತರೋದಿಲ್ಲ ನಾಳೆ ಅದನ್ನ ಪ್ರಯತ್ನ ಮಾಡೋ ಅಂತ ಮಾತಾಡ್ಕೊಂಡಿದೀವಿ ಮೇಡಂ ನಾವುಗಳು ಈಗ ನಾಳೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಮಾತನಾಡಬೇಕು ಮನವಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಸಾಯಂಕಾಲ ಆದ್ರಿಂದ ಯಾರು ಇವತ್ತು ಭಾನುವಾರ ಮತ್ತೆ ಸಾಯಂಕಾಲ ಆದ್ರಿಂದ ಯಾರು ಸಂಪರ್ಕದಲ್ಲಿ ನಾವು ಭೇಟಿನೇ ಮಾಡಕ್ ಆಗಲಿಲ್ಲ ಮೇಡಂ ನಾವು ಮಾಡಿಲ್ಲ ಮೇಡಂ ಸಿಕ್ಕರೆ ಏನೋ ಮಾಡ್ಲಿಲ್ಲ ಬಟ್ ನಾಳೆ ಇದನ್ನ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ಅದ ಪ್ರಯತ್ನ ಮಾಡ್ಬೇಕು ಅಂತ ಮಾಡಿದೀವಿ ಮೇಡಂ ಧನ್ಯವಾದಗಳು ನಂಜಪ್ಪ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ
ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಅಂತ ಒಂದು ವಿಷನ್ ಅಲ್ಲಿ ಕಾಣಿಸ್ತಾ ಇದೆ ಎಷ್ಟು ಎಕರೆ ಪ್ರಮಾಣದ ಬೆಳೆ ಹಾನಿಯಾಗಿದೆ ಅನ್ನುವಂತದನ್ನು ಕೂಡ ನೋಡ್ತಾ ಇದ್ದೀರಾ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಈಗ ರೈತರು ಬೆಳೆದಂತ ಬೆಳೆಗೆಲ್ಲ ನೆಲಕಚ್ಚಿರುವಂಥದ್ದು ಒಂದು ಕಡೆ ಕಬ್ಬು ಬೆಳೆಯನ್ನು ಬೆಳೆದಿದ್ರು ಆ ಕಬ್ಬು ಬೆಳೆ ಕೂಡ ಇದೀಗ ಹಾನಿಯಾಗಿರುವಂಥದ್ದು ಇದರಿಂದ ಒಂದು ಕಡೆ ರೈತರು ಕಂಗಾಲಾಗಿ ಹೋಗಿದ್ದಾರೆ ಕೆಜಿಎಫ್